ಮಹಾಕಂಟಕ ಈಗ ಬಿಟ್ಟು ಬಿಡದೆ ರಾಜ್ಯವನ್ನ ಕಾಡ್ತಾ ಇದೆ. ಮಹಾರಾಷ್ಟ್ರದಿಂದ ಬಂದವರಲ್ಲಿಯೇ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇರೋದು. ಗ್ರೀನ್ ಝೋನ್ ಇದ್ದಂತಹ ಪ್ರದೇಶಗಳು ಕೂಡ ಈಗ ಒಂದು ರೀತಿಯಲ್ಲಿ ಮಹಾರಾಷ್ಟ್ರದಿಂದ ಬಂದವರಂತಾಗಿ ಪಾಸಿಟಿವ್ ಪ್ರಕರಣಗಳಾಗಿ ದಾಖಲಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾದಗಿರಿಯ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾದಗಿರಿಯಲ್ಲಿ ಯಾವ ರೀತಿಯಾಗಿ ಮಹಾರಾಷ್ಟ್ರದಿಂದ ಬಂದವರಿಂದ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಯಿತು ಅನ್ನೋದನ್ನ ಗಮನಿಸಬಹುದು. ಮೇ 27ರಂದು 0 ಯಾವುದೇ ರೀತಿಯ ಪ್ರಕರಣ ಇರಲಿಲ್ಲ ಮಹಾರಾಷ್ಟ್ರದಿಂದ ಬಂದಂತವರಲ್ಲಿ. ಮೇ 28ರಂದು 7 ಪ್ರಕರಣ, ಆದರೆ ಮೇ 29ರಂದು 60 ಪ್ರಕರಣ ಮಹಾರಾಷ್ಟ್ರದ ಲಿಂಕ್ ಅನ್ನೇ ಹೊಂದಿರೋದನ್ನ ಗಮನಿಸಬೇಕಾಗುತ್ತೆ. ಹಾಗೇನೆ ಮೇ 30ರಂದು 18 ಪ್ರಕರಣಗಳು ಇದೇ ಒಂದು ಮಹಾರಾಷ್ಟ್ರದಿಂದ ಬಂದವರಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಮೇ 31ರಂದು ಇದೇ ರೀತಿಯ ಪ್ರಕರಣ ಗಮನಿಸಿದ್ರೆ 44 ಪ್ರಕರಣಗಳು ಇರೋದನ್ನ ಕೂಡ ನಾವು ಗಮನಿಸಬಹುದು. ಏನೋ ಹಾಸನದ ಒಂದು ಹಿಸ್ಟ್ರಿಯನ್ನ ನಾವು ಗಮನಿಸೋದಾದ್ರೆ ಮೇ 27ರಂದು 13 ಪ್ರಕರಣ ಇದೇ ಒಂದು ಮಹಾರಾಷ್ಟ್ರದ ಲಿಂಕ್, ಮೇ 28ರಂದು ಪ್ರಕರಣ ಇಲ್ಲ, ಮೇ 29ರಂದು 4 ಪ್ರಕರಣಗಳು ಮಹಾರಾಷ್ಟ್ರದ ಲಿಂಕ್ ಅನ್ನ ಹೊಂದಿರೋದು, ಹಾಗೆಯೇ ಮೇ 30ರಂದು 13 ಪ್ರಕರಣಗಳು ಮಹಾರಾಷ್ಟ್ರದ ಲಿಂಕ್ ಅನ್ನ ಹೊಂದಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಏನೋ ಬೀದರ್ನಲ್ಲಿ ಮೇ 29ರಂದು ಮಹಾರಾಷ್ಟ್ರ ಲಿಂಕ್ ಅನ್ನು ಹೊಂದಿರುವ ಯಾವುದೇ ಪಾಸಿಟಿವ್ ಪ್ರಕರಣ ಇರಲಿಲ್ಲ, ಆದರೆ ಮೇ 30ರಂದು 9 ಪ್ರಕರಣ, ಮೇ 31ರಂದು 29 ಪ್ರಕರಣ ಇದೇ ಮಹಾರಾಷ್ಟ್ರದ ಲಿಂಕ್ ಅನ್ನು ಹೊಂದಿರುವಂತದ್ದು. ನಿನ್ನೆ ಯಾವುದೇ ರೀತಿಯ ಮಹಾರಾಷ್ಟ್ರದ ಲಿಂಕ್ ಅನ್ನು ಹೊಂದಿರುವ ಪಾಸಿಟಿವ್ ಪ್ರಕರಣ ದಾಖಲಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಹಾರಾಷ್ಟ್ರದ ಲಿಂಕ್ ಈಗಾಗಲೇ ಇಡೀ ಒಂದು ರಾಜ್ಯಕ್ಕೆ ಕಂಟಕವಾಗಿ ಪರಿಣಮಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವಾಗ ಬೇರೆ ಬೇರೆ ರಾಜ್ಯಗಳಿಂದ ಬರಬಹುದು ಜನ, ಅಥವಾ ಅಲ್ಲಿಂದ ಜನರು ಇಲ್ಲಿಗೆ ಬರಬಹುದು ಅನ್ನುವಂತಹ ಒಂದು ಸೂಚನೆ ಸಿಕ್ತೋ ಅವತ್ತಿನಿಂದ ಈಗ ಎಲ್ಲಾ ರಾಜ್ಯಗಳಿಂದ ಬರುವಂತಹ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇರೋದು ಇಡೀ ದೇಶದಲ್ಲಿ. ಅದು ಯಾವ ರೀತಿಯಾಗಿ ಚೀನಾದ ವುಹಾನ್ ಇತ್ತು, ಅದೇ ರೀತಿಯಾಗಿ ಮಹಾರಾಷ್ಟ್ರ ಈಗ ದೇಶದ ಭಾರತದ ವುಹಾನ್ ಆಗಿ ಪರಿಣಮಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಇರುವಂತದ್ದು, ಅಲ್ಲಿಂದನೇ ಕರ್ನಾಟಕ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ರೈಲಿನ ಮೂಲಕ ಆಗಿರಬಹುದು, ಅಥವಾ ಬೇರೆ ಬೇರೆ ಬಸ್ಸಿನ ವ್ಯವಸ್ಥೆಗಳ ಮೂಲಕ ಆಗಿರಬಹುದು, ಅಂತಹವ್ರನ್ನ ಕರ್ಕೊಂಡು ಬರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ಇಂತಹ ಪ್ರಯತ್ನಗಳಿಂದಾಗಿ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಉಡುಪಿಯಲ್ಲಿ ಇವತ್ತು ಒಂದೇ ದಿನ 210 ಪ್ರಕರಣಗಳು ಮಹಾರಾಷ್ಟ್ರದಿಂದ ಬಂದಂತವರಲ್ಲೇ ಆಗಿರೋದನ್ನ ಕೂಡ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿಯಾಗಿ ವಿಜಯಪುರಕ್ಕೂ ಕೂಡ ಮಹಾರಾಷ್ಟ್ರ ಲಿಂಕ್ ಕಂಟಕವಾಗಿ ಪರಿಣಮಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ವಿ ಶೆಟಗಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ವಿ ಶೆಟಗಾರ್, ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಕೂಡ ಈಗ ಆತಂಕಕ್ಕೆ ಕಾರಣ ಆಗಿರೋದು ಮಹಾರಾಷ್ಟ್ರದಿಂದ ಬಂದಂತವರಲ್ಲಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ವಿಜಯಪುರದಲ್ಲಿ ಯಾವ ರೀತಿಯಂತಹ ಆತಂಕ ಇದೆ, ವಿಜಯಪುರದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಅಥವಾ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲು ಆಗ್ತಾ ಇದೆ? ನವಿತಾಜನ್, ವಿಜಯಪುರ ಜಿಲ್ಲೆಯಲ್ಲಿ ಏನಿದೆ ಇತ್ತೀಚೆಗೆ ಅಂದ್ರೆ, ಈ ಕಳೆದ ಏನೊಂದು ಇಂದು ಮೇ 22ಕ್ಕೆ ಮೊದಲನೇ ಮಹಾರಾಷ್ಟ್ರದ ಬಂದ ಪ್ರಕರಣ ಇದು ದಾಖಲಾಯಿತು. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 64 ಜನರಿಗೆ ಈ ಕೊರೋನಾ ಸೋಂಕು ತಗಲಿದೆ. ಈಗ ಮೇ 27ರಿಂದ ಇವತ್ ಅಂದ್ರೆ ನಿನ್ನೆವರೆಗೆ ಸುಮಾರು ಇದರಲ್ಲಿ 45 ಜನರಿಗೆ ಕೊರೋನಾ ಸೋಂಕು ತಗಲಿದೆ. ಎಲ್ಲರೂ ಕೂಡ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಬಂದವರು. ಆದ್ರೆ ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಇವರು ವಿಜಯಪುರಕ್ಕೆ ಏನು ಸೋಂಕು ತಗಲಿದ್ರು ಬಂದಿದ್ದಾರೆ, ಅವರಲ್ಲಿ ಬಹುತೇಕರು ಪುಣೆ, ಠಾಣೆ ಮತ್ತು ಮುಂಬೈ ಹೊರತುಪಡಿಸಿದವರು ಜಾಸ್ತಿ ಇದ್ದಾರೆ. ಅಂದ್ರೆ ಹೀಗಾಗಿ ಇವರಲ್ಲಿ ಅಂದ್ರೆ ಪುಣೆ, ಮುಂಬೈ ಮತ್ತೆ ಠಾಣೆಯಿಂದ ಏನ್ ಬಂದಿದೆ ಅವರಲ್ಲಿ ಹೆಚ್ಚಿನ ಸೋಂಕು ಕಂಡು ಬರ್ತಾ ಇದೆ. ಆ ಭಾಗದ ಜನ ನಮ್ಮ ವಿಜಯಪುರಕ್ಕೆ ಬಂದಿಲ್ಲ, ಬದಲಾಗಿ ರೆಸ್ಟ್ ಆಫ್ ಮಹಾರಾಷ್ಟ್ರ ಏನ್ ಬರುತ್ತೆ ಆ ಕಡೆದವರು ಬಂದಿದ್ದಾರೆ. ಅವರಲ್ಲಿ ಸುಮಾರು ಒಂದು 24,000 ಜನರಲ್ಲಿ ಈಗ ಸದ್ಯಕ್ಕೆ ಕಂಡು ಬಂದಿರೋದು ಇಷ್ಟೇ ಇದೆ. ಇನ್ನೂ ಸುಮಾರು ಒಂದು 4,000ಕ್ಕಿಂತ ಹೆಚ್ಚು ಜನರ ಸ್ಯಾಂಪಲ್ಸ್ ವರದಿ ಬರಬೇಕಾಗಿದೆ. ಅವರು ಕೂಡ ಎಲ್ಲ ಮಹಾರಾಷ್ಟ್ರದಿಂದ ಬಂದವರು. ಈ ಮಹಾರಾಷ್ಟ್ರದಿಂದ ಏನ್ ಬಂದಿದ್ದಾರೆ ಅವರನ್ನ ವಿಜಯಪುರ ಜಿಲ್ಲಾಡಳಿತ ಇದುವರೆಗೆ ಸಾಂಸ್ಥಿಕ ಕ್ವಾರಂಟೈನ್ ಅಲ್ಲಿ ಇಟ್ಟಿತ್ತು. 7 ಜನ ಏನ್ ಪೂರೈಸಿದ್ದಾರೆ ಅವರನ್ನ ವಾಪಸ್ ಮನೆ ಕಳಿಸಿ ಹೋಮ್ ಕ್ವಾರಂಟೈನ್ ಮಾಡಿದ್ರೆ. ಸದ್ಯಕ್ಕೆ ಸುಮಾರು 3,000ಕ್ಕೂ ಹೆಚ್ಚು ಜನ ಈಗಲೂ ಕೂಡ ಸಾಂಸ್ಥಿಕ ಕ್ವಾರಂಟೈನ್ ಇಟ್ಟಿದ್ದಾರೆ. ಆಮೇಲೆ ಅವರನ್ನ ವಿಜಯಪುರ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿಗಾದಲ್ಲಿ ಹೋಗಿಟ್ಟಿದೆ. ಅಷ್ಟೇ ಅಲ್ಲದೆ ಅವ್ರ ತಪಾಸಣೆಯನ್ನು ಕೂಡ ಮಾಡ್ತಾ ಇದೆ. ಆಗಾಗ ಅವರಿಗೆ ಏನೇನು ಇನ್ಸ್ಟ್ರಕ್ಷನ್ ಬರುತ್ತೆ ಸರ್ಕಾರದಿಂದ ಆ ಎಲ್ಲ ಸಂದೇಶ ಮತ್ತು ಸೂಚನೆಗಳನ್ನು ಅವ್ರಿಗೆ ಕೊಟ್ಟು ಪಾಲನೆ ಮಾಡ್ತಾ ಇದೆ. ಈಗ ರೆಸ್ಟ್ ಆಫ್ ಮಹಾರಾಷ್ಟ್ರದಿಂದ ವಿಜಯಪುರಕ್ಕೆ ಹೆಚ್ಚಿನ ಜನ ಬಂದಿದ್ರಿಂದ ಈ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ, ಫಾರ್ ಎಕ್ಸಾಂಪಲ್ ಯಾದಗಿರಿ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ವಿಜಯಪುರದಲ್ಲಿ ಈ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ನವಿತಾ, ಫೈನ್, ಥ್ಯಾಂಕ್ ಯು ಮಹೇಶ್ ಮಿಶ್ರಗಾರ್ ಡೀಟೇಲ್ಸ್ಗೆ. ಇನ್ನು ಕೊರೋನಾ ಸಂಕಷ್ಟಗಳ ಬಗ್ಗೆ ಸಿಎಂ ಯಡಿಯೂರಪ್ಪ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಪತ್ತೆಯಾಗಿರುವ ಜಿಲ್ಲೆಗಳ ಡಿಸಿಗಳು ಸಿಇಒಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ರು. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬೆಳಗಾವಿ, ಉಡುಪಿ ಡಿಸಿಗಳ ಜೊತೆ ಚರ್ಚೆ ಮಾಡಿದ್ರು. ಹೋಮ್ ಕ್ವಾರಂಟೈನ್ ಅಲ್ಲಿರೋರ ಪರೀಕ್ಷೆ, ಕ್ವಾರಂಟೈನ್ ಸ್ಥಿತಿಗತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ.
ಡಿಸಿ ಎಸ್ಪಿ ಜಿಲ್ಲಾ ಪಂಚಾಯತ್ ಸಿಒಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ತಾಲೂಕು ಕೇಂದ್ರಗಳಲ್ಲಿ ವಾಸ್ತವ್ಯ ಹೂಡಿ ಕೆಲಸವನ್ನ ಮಾಡಬೇಕು, ತಾಲೂಕುಗಳನ್ನ ವಿಭಾಗಿಸಿಕೊಳ್ಳಿ, ಅಲ್ಲೇ ವಾಸ ಮಾಡಿ, ಅಲ್ಲೇ ಕೋವಿಡ್ ನಿಯಂತ್ರಣಕ್ಕೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಿ, ಜೂನ್ 8ರಿಂದ ಫ್ರೀಡೌನ್ ಆಗತ್ತೆ, ಫ್ರೀಡೌನ್ ಬಗ್ಗೆ ಕಟ್ಟೆಚ್ಚರವನ್ನ ವಹಿಸಿ, ಕೇಂದ್ರದ ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಪಾಲಿಸಿ, ಮಹಾರಾಷ್ಟ್ರದಿಂದ ಬರುವವರ ಮೇಲೆ ತೀವ್ರ ನಿಗಾವನ್ನ ವಹಿಸಿ, ಕೊರೋನಾ ನಿಯಂತ್ರಣಕ್ಕೆ ಅಗತ್ಯವಾದ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಸೂಚನೆಯನ್ನ ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಜೊತೆಗೆ ಧಾರ್ಮಿಕ ಸ್ಥಳ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಸುರಕ್ಷತೆ ಇರಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಜಿಲ್ಲಾಧಿಕಾರಿಗಳ ಜೊತೆ ಮಾಡಿದಂತಹ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನೀಡಿದ್ದಾರೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.